ಅದು ಒಂದೇ ಹಗರಣ. ಇನ್ನೂ ಎಸ್ ಎಸ್ ಅವ್ರು ಬಿಚ್ಚ ಅಂದ್ರೆ ಅವ್ರು ಕಾಂಗ್ರೆಸ್ನವರು ಅದಾವ್ರಿ. ಈಗ ಕೇಳೋಣ, ಪ್ರಸಂಗ ಬರಲಿ, ಹೇಳ್ತೇವೆ. ಅದು ನೋಡಿರಿ ಸಿದ್ದರಾಮಣ್ಣಂದು, ಅದು ನನಗೇನದ ಗೊತ್ತಿಲ್ಲ, ನನಗೆ ಅದು ಯಾವ ರೆಕಾರ್ಡು ಏನೋ ನೋಡಿಲ್ಲ. ಜಸ್ಟ್ ಪತ್ರಿಕೆಯಲ್ಲಿ ನಾ ಮಹದೇವಪ್ಪ ಹೇಳಿದ ಒಂದು ಸ್ಟೇಟ್ಮೆಂಟ್ ನೋಡಿದ್ದೀನಿ. ಇದು ಇದ್ರ ಲ್ಯಾಂಡ್ ಅಲ್ಲ, ಇದು ಏನೇನೋ ಹೇಳ್ತಾರೆ ಅವರು ಏನ್ರಿ. ಅದನ್ನು ಇನ್ನೂ ನಿನ್ನೆ ಒಂದು ವಿಷಯ ನನಗೆ ರಾತ್ರಿ ಗೊತ್ತಾಗ್ಯದ. ಸನ್ಮಾನ್ಯ ದೇಶದ ಪ್ರಧಾನಮಂತ್ರಿ, ಸಾರಿ, ಕಾಂಗ್ರೆಸ್ ಅಧ್ಯಕ್ಷ ಖರ್ಗೆ ಅವ್ರ ಮೇಲೆ ಒಂದು ಗ್ರೇಟ್ ಅಪವಾದನೆ ಬಂದದ. ಇದು ನನಗಂತೂ ಗೊತ್ತಿಲ್ಲ, ನಾ ರೆಕಾರ್ಡ್ ನೋಡಿಲ್ಲ. ಎಲ್ಲೋ ಒಂದು ಲ್ಯಾಂಡ್ ಅಲೌಟ್ ಆಗ್ಯದ ಅಂತ ಅವ್ರಿಗೆ, 60 ಎಕರೆ ಎಲ್ಲಿಯಪ್ಪ ಅಂದರೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಆಗ್ಯದ ಅಂತ ಹೇಳ್ತಾರೆ. ಅದು ಕೋರ್ಟಲ್ಲಿ ಸುದ್ರ ಅದ್ರ ಅಡ್ವರ್ಸ್ ಆಗ್ಯದಂತೂ ಹೇಳ್ತಾರೆ. ನನ್ನ ಹತ್ರ ಅದ್ರ ಪೇಪರ್ಗಳಿಲ್ಲ, ಅದು ಆಗಬಾರ್ದಿತ್ತು. ನೋಡಿ, ಡಿಟೇಲ್ ಆಗಿ ನೋಡಿ, ನಾ ಹೇಳಿಲ್ಲ ಅಂದರೆ ನಮ್ಮ ಪಕ್ಷದ ಅಧ್ಯಕ್ಷರು ಕಾರ್ಯಕರ್ತರು ಆ ವಿಷಯದ ಬಗ್ಗೆ ಪ್ರಸ್ತಾಪ ಮಾಡ್ತಾರೆ. ಅವೆಲ್ಲ ಪೇಪರ್ಸ್ಗಳನ್ನು ನಮ್ಮ ಪಕ್ಷದವ್ರಿಗೆ ಕೊಡ್ತೀನಿ. ಕಾಂಗ್ರೆಸ್ಸು ಅಧಿಕಾರದಲ್ಲಿ ಇಲ್ಲಿ ರಾಜ್ಯದಲ್ಲಿ ಬಂದ ತಡನೇ ಹಗರಣಗಳಿಗೆ ಸುರಮಾಲನೆ ಶುರುವಾಯಿತಲ್ಲ ಅಲ್ರಿ. ಅದನ್ನು ನೀವು ಜನ ಯೋಚನೆ ಮಾಡಬೇಕು. ಎಂದಾದರೂ ನೀವು ನೋಡಿರಿ, ಈಗ ನೋಡಿರಿ, 10 ವರ್ಷ ಆಯಿತು ಕೇಂದ್ರ ಸರ್ಕಾರದಲ್ಲಿ ಮೋದಿಯವರು ಭಾರತೀಯ ಜನತಾ ಪಕ್ಷದ ಸರ್ಕಾರ ನಡೆಸೋರು. ನೀವು ಒಂದು ಇನ್ಸಿಡೆಂಟ್ ಕೇಳಿರ, ಇವ್ರದ್ದು ಹುಟ್ಟು ಜನ್ಮದ ಅಲ್ಲಿನೂ ಕೂಡ ಕೇಂದ್ರದಲ್ಲಿ ತಾವೇ ಮಂತ್ರಿಗಳು, 60-65 ವರ್ಷಗಳ ಮಂತ್ರಿ ಇದ್ದಾಗ ಅಲ್ಲಿ ದಿವಸ ಪೇಪರ್ ಓದೋದು ಬರೀ ಹಗರಣಗಳ, ಪ್ರತಿಯೊಬ್ಬ ಮಂತ್ರಿಯದು ಬರೀ ಹಗರಣಗಳಾದವು. ಆದರೆ ಅದನ್ನೇ ಇವರು ಆ ಚಾಳಿನ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಅದೇ ಚಾಳಿಯನ್ನು ಎತ್ತಿ ಹಿಡ್ಕೊಂಡಾರ. ಅದಕ್ಕಾಗಿ ಇಲ್ಲಿನೂ 100-200 ಇಂಥ ಅವ್ಯವಹಾರಗಳ ವ್ಯವಸ್ಥೆ ಇಲ್ಲಿ ಕರ್ನಾಟಕದಲ್ಲಿ ಆಗ್ಯದ ನೋಡಿರಿ. ಅಂಥ ನಾಚಿಕೆಗೇಡಿ ಜನ ಇವರು. ಇವತ್ತು ನೋಡಿರಿ, 1 ವರ್ಷ ಆದರೂ 1 ಅಭಿವೃದ್ಧಿ ಕೆಲಸಗಳು ಕೂಡ ಇಲ್ಲ. ಇದು ನಾಚಿಕೆ ಬರೋದಿಲ್ಲೇನ್ರಿ ಅವ್ರಿಗೆ, ಹೇಳ್ರಿ ನೋಡೋಣ. ಎಲ್ಲ ರೊಕ್ಕ ಒಯ್ದು ಗ್ಯಾರಂಟಿಗೆ ಹಾಕಿದ್ರೆ ಅಲ್ಲಯ್ಯ, ನಿಮ್ಗೆ ಕೂಡ ನಿಮ್ಗೆ ತಾಕತ್ತಿಲ್ಲ ಅದ್ರ ಕೊಡೋದಂದ್ರೆ ಗ್ಯಾರಂಟಿ ಈ ಹೊಲ್ಯಾರ ಮೇಲೆ ಮಾದರ ಮೇಲೆ ಇರ್ತದೆ. ದಲಿತರು ರೊಕ್ಕ ಸಹಿತ ನುಂಗಿ ಕೂತ್ರಪ್ಪ 1 ವರ್ಷದಿಂದ, ಏನೂ ಅಭಿವೃದ್ಧಿ ಇಲ್ಲ. ಅವಕ್ಕ ಬೋರ್ ಹತ್ತು ಬರ್ತಾವೆ, ಬಾವೆ ಹತ್ತು ಬರ್ತಾವೆ, ನಮ್ಮ ಹತ್ರ ಚಿಂತೆ ಮಾಡ್ತಾರೆ. ಆದರೆ ಅದಕ್ಕೂ ಸಹಿತ ಕತ್ತರಿ ಹಾಕಿದ್ರಲ್ಲ ಅಂಥೇಳಿ ನಾನು ಈ ಸರ್ಕಾರ ಕತ್ತರಿ ಹಾಕಿದ್ರು ಅಂತ ನಾನು ಹೇಳಲಿಕ್ಕೆ ಬಯಸ್ತೀನಿ. ಈ ಎಸ್ ಸಿ ಪಿ ಟಿ ಹಣ ಸುಮಾರು 32,000 ಕೋಟಿ ರೂಪಾಯಿಯನ್ನು ಎಸ್ ಸಿ ಎಸ್ ಟಿ ಮಂದಿ ತೊಗೊಂಡ್ರು. ಆಮೇಲೆ ಎಸ್ ಟಿ ಮಂದಿದು ಸುಮಾರು 13 ಕೋಟಿ, ಏನೋ ನನಗೆ ಎಕ್ಸಾಕ್ಟಾಗಿ ಅಂಕಿ ಗೊತ್ತಿಲ್ಲ, 13-14 ಕೋಟಿ ರೂಪಾಯಿ ಎಸ್ ಟಿ ಜನರು ತೊಗೊಂಡ್ರು. ನಾವು ಇದು ಯಾವತ್ತೂ ಇಡೀ ಇತಿಹಾಸ ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ಎಸ್ ಸಿ ಪಿ ಟಿ ಹಣ ದಲಿತರಿಗೆ ಮತ್ತು ಹಿಂದುಳಿದ ಇದು ಎಸ್ ಟಿಗಳಿಗೆ ಸಿಗ್ತಕ್ಕಂಥ ಹಣ ಯಾರೂ ಮುಟ್ಟಿರಲಿಲ್ಲ. ಅದು ಯಾಕಂದರೆ ಅದು ಅವು ಏನು ಹಣ ಇರ್ತಿದ್ದು, ಪ್ರತಿ ವರ್ಷ ಅವರವ್ರು ಇವೆಲ್ಲ ಅವರವ್ರ ಅಭಿವೃದ್ಧಿಗೆ ಕೊಡ್ತಿದ್ರು. ನಾನು ಎಂ ಪಿ ಇದ್ದ, ನನಗೂ ಪ್ರತಿ ವರ್ಷ 1-5 ಕೋಟಿ ರೊಕ್ಕ ಎಸ್ ಸಿ ಪಿ ಟಿ ಅಮೌಂಟ್ ನನಗೆ ಕೊಡ್ತಿದ್ರು. ನಾನು ಬಡವ್ರು ಯಾರ್ಯಾರು ಇರ್ತಾರೆ ನನ್ನ ಕ್ಷೇತ್ರದಾಗ, ಬೋರ್ ಬೇಕು ಅದು ಬೇಕಂದವ್ರಿಗೆ ನಾನು ಮಾಡ್ತಿದ್ದ. ಈ ಸಲ 1 ರೂಪಾಯಿ ಸಹಿತ ನನಗೆ ಬರಲಿಲ್ಲ, 5 ಕೋಟಿ ಬದಲಿ 1 ಕೋಟಿ ಸಹಿತ ನನಗೆ ಬರಲಿಲ್ಲ ಅನ್ನೋದು ಭಾಳ ನನಗೆ ವ್ಯತ್ಯಯ ಅನ್ನಿಸ್ತದೆ. ಇದು ಸಿದ್ದರಾಮಣ್ಣವರು ಒಬ್ಬರು ಹಿಂದುಳಿದ ವರ್ಗದ ಮುಖ್ಯಮಂತ್ರಿಯಾಗಿ ಇವರು ಕೊಂಡ ನಿರ್ಣಯ, ಇವರು ತೆಗೆದುಕೊಂಡ ನಿರ್ಣಯವನ್ನು ನಾನು ಖಂಡಿಸ್ತೀನಿ. ನಾನು ಯಾವತ್ತೂ ಕೂಡ ಇಂಥ ಈ ಹಣವನ್ನು ಬೇರೆ ಯಾವ ಸರ್ಕಾರದವರು ತೊಗೊಂಡಿದ್ದಿಲ್ಲ. ನಿಮಗೇನು ದಾಡಿ ಆಗಿತ್ತಪ್ಪ, ಅದೇ ಹಣನೇ ಬೇಕಾಗಿತ್ತಾ? ಬೇರೆ ಬೇರೆ ಇಲಾಖೆಗಳಿಂದ ಸಾಕಷ್ಟು ಹಣ ಇತ್ತು, ಅದಕ್ಕೆ ಯಾಕೆ ಮುಟ್ಟಲಿಲ್ಲ ನೀವು ಹೋಗಿ ಅದನ್ನು? ನಮ್ಮ ನೋಡಿರಿ, ಶೆಡ್ಯೂಲ್ ಕಾಸ್ಟ್ ಮಂತ್ರಿನೇ ನಮ್ಮ ಮಹದೇವಪ್ಪ ಅದಾನ, ಆ ಮಹದೇವಪ್ಪ ಪ್ರೊಟೆಸ್ಟ್ ಮಾಡ್ತಕ್ಕಂಥ ಕೆಲಸ ಮಾಡಬೇಕಿತ್ತು. ಇಂಥ ಅವಕಾಶ ಬಂದಾಗ, ಹಿಂದೆ ನಾನು ಮಂತ್ರಿಮಂಡಲದಲ್ಲಿದ್ದಾಗ ರಾಜೀನಾಮೆ ಕೊಟ್ಟು ನಾವು ಹೊರಗೆ ಹೊಂಟಿದ್ದೆ. ಜೆ ಎಚ್ ಪಟೇಲರು ಅದು ಸರಿಯಲ್ಲ ಸುಮ್ ಕೂತ್ಕೋ ಅಂಥೇಳಿ ಬೆದರಿಸಿದ ಮೇಲೆ ನಾನು ಕೂತಿದ್ದೀನಿ. ಯಾಕಂದರೆ ನಾವು ಹಠ ಮಾಡಿಲ್ಲ ಅಂತಂದರೆ ಇವು ಯಾವೂ ಉಳಿಯೋದಿಲ್ಲ. ಈಗ ನಾಳೆ ಈ ರಿಸರ್ವೇಷನ್ ಪ್ರಶ್ನೆ ಬರ್ತದೆ, ಅವ್ರು ರಿಸರ್ವೇಷನ್ ನಾವು ಏನೂ ಹೇಳಿಲ್ಲ ನಮ್ಮ ಪಕ್ಷದವರು ಅಂದ್ರೆ ಬಿ ಜೆ ಪಿ ಅವರು ರಿಸರ್ವೇಷನ್ ತೆಗಿತಾರೆ ದೇಶದಾಗ ಅಂತ ಹೇಳ್ತಾರೆ. ಅದು ಅಂಥವೆಲ್ಲ ಸರಿಯಲ್ಲ ಅಂತಕ್ಕಂಥ ಮಾತುವನ್ನು ಈ ಸಂದರ್ಭದಲ್ಲಿ ನಾನು ಹೇಳಿ, ನಮ್ಮ ಸರ್ಕಾರದಲ್ಲಿ ಹಿಂದೆ ನೀವೆಲ್ಲರೂ ನೋಡಿದ್ದೀರಿ, ಸುಮಾರು ಸಾಕಷ್ಟು ಹಣವನ್ನು ನನ್ನ ಕ್ಷೇತ್ರಕ್ಕೆ ಮೋದಿಯವರು ಮೋದಿಯವರ ಮಂತ್ರಿಮಂಡಲದ ಎಲ್ಲ ಸದಸ್ಯರುಗಳು ನಾನು ಏನು ಬೇಕು ಅಂತ ಕೇಳಿನಿ, ಎಲ್ಲವನ್ನು ಕೂಡ ಮಂಜೂರಾತಿ ಮಾಡ್ಯಾರ. ಇವತ್ತು ಆ ಗಣೇಶ ನಗರದೊಂದು ಅದು ಪೆಂಡಿಂಗ್ ಇತ್ತು, ಗಣೇಶ ನಗರದು. ನಾನು ದಿಲ್ಲಿಗೆ ನಿನ್ನೆ ಕೂಡ MGM ಅವ್ರಿಗೆ ಫೋನ್ ಮಾಡಿ ಮಾತಾಡಿದ್ದೀನಿ. 1 ವಾರ ಒಳಗಾಗಿ ಅದನ್ನು 64 ಕೋಟಿ ರೂಪಾಯಿದು ಮೇಲ್ಸೇತುವೆಯನ್ನು ಪ್ರಾರಂಭ ಅದು ಮಂಜೂರಾತಿ ಮಾಡಿ ಕಳಿಸ್ತೀನಿ ಅಂತ ಹೇಳಿದ್ದಾರೆ. ಈಗ ಒಂದೇ ಒಂದು ಈ ರೈಲ್ವೆ ಸ್ಟೇಷನ್ನಲ್ಲಿ ಒಂದು ಶೆಡ್ ಏನದಲ್ಲ, ಅದು ಎಲ್ಲ ಗಾಡಿಗಳು ಇಲ್ಲೇ ಬಂದು ನಿಂದಿರ್ತವೆ ಇನ್ನು ಮುಂದಿನ ದಿನಮಾನಗಳಲ್ಲಿ. ಅದೊಂದು ಫೌಂಡೇಶನ್ ಮಾಡಬೇಕು ತ್ವರಿತಗತಿಯಿಂದ, ಅದನ್ನು ಸಾಧ್ಯದಷ್ಟು ಬೇಗ ಮಾಡ್ತೀನಿ. ಇಷ್ಟು ಮಾತ್ರ ಈ ಸಂದರ್ಭದಲ್ಲಿ ಹೇಳಿ ನಿಮ್ಮೆಲ್ಲರಿಗೆ ನನ್ನ ಅಭಿನಂದನೆ. ಹಣ ಏನು ಬಿಡುಗಡೆ ಆಯಿತು, ಈ ರೀತಿ ದೋಚಿದ್ರು, ಅಲ್ಲಿ ಟ್ರಾನ್ಸ್ಫರ್ ಆಯಿತು ತೆಲಂಗಾಣಕ್ಕೆ, ಇದೆಲ್ಲ ಆಯಿತು, ಮತ್ತು ಇದರಿಂದ ಬರೀ ಸಚಿವರು ಅಷ್ಟೇ ಕೈವಾಡಿದೆ, ಮತ್ತು CM ಕೂಡ ಮತ್ತು DCM ಕೂಡ ಇದ್ದಾರೆ ನೋಡಿರಿ. ಆ ಫೈನಾನ್ಸ
ಮಂತ್ರಿ ಯಾರದಾರ ರೀ? ಯಾರದ ಮತ್ತೆ ಅವ್ರ ಗಮನಕ್ಕೆ ಬರ್ದಾರ್ದು ಇವೆಲ್ಲ ಆಗ್ತಾವ ನೋಡಿರಿ. ಇದನ್ನು ಭಾಳ ತೀವ್ರಗತಿಯಿಂದ ನಾನಂತೂ ಖಂಡಿಸ್ತೀನಪ್ಪ, ಯಾಕಂದರೆ ಇದು ಸರಿಯಲ್ಲ, ನೀವು ಮಾಡೋದು ಸರಿಯಲ್ಲ. ಬಿಜೆಪಿಯಿಂದ ಹೋರಾಟ ಆಗ್ತಾ ಇಲ್ಲ ಅಂತ ಇದ್ರ ಬಗ್ಗೆ ಸಮರ್ಪಕ ಒಂದು ನಿಮಿಷ ನೋಡಿರಿ. ಎಲ್ಲ ಜಿಲ್ಲೆಯಲ್ಲಿ ಪ್ರತಿಭಟನೆಗೆ ಸೀಮಿತ ಆಯ್ತು ನೋಡಿರಿ. ಈಗ ಪ್ರತಿಭಟನೆ ಮಾಡಬೇಕು ಅಂದ್ರೆ ಈ ಅಪ್ಪು ಪಟ್ಟಣಶೆಟ್ಟಿ ಅವ್ರಿಗೆ ನಮ್ಮ ಅಧ್ಯಕ್ಷರ ಜನಾಂಗಕ್ಕೆ ಸಾಕಷ್ಟು ಹಣ ಇರ್ತದೆ. ಇವಕ್ಕೆ ಚಪ್ಪಲಿ ಒಲ್ಲವು, ದನ ಕೊಯ್ಯವು, ಇವಕ್ಕೆ ಎಲ್ಲಿ ರೊಕ್ಕ ಬರ್ತವೆ? ಯಾವ್ದು ಮಾಡ್ಲಿಕ್ಕೆ ಸಾಧ್ಯ ಅದ? ಸುಮ್ಮನೆ ನಮ್ಮಂಥವ್ರು ಗಟ್ಟಿಯಾಗಿ ನಿಂತು ಪ್ರೊಟೆಸ್ಟ್ ಮಾಡಬೇಕಪ್ಪ. ಮತ್ತು ಇನ್ನು ಪಾಪ ಸಾಮಾನ್ಯ ಜನರದು ಏನು ಮಾಡ್ಲಿಕ್ಕಾಗ್ತದೆ? ಈ ಕರ್ಗೇನಂಥವ್ರು ಅವ್ರಿಗೇನು ಧಾಡೆಗದ? ದೇಶದ ಅಧ್ಯಕ್ಷದಲ್ಲ ಕಾಂಗ್ರೆಸ್ ಪಕ್ಷದ್ದು ಮಾಡಬೇಕು ಅವರು. ನಾವು ಮಾಡಿದ್ರೆ ಆಗ್ತದೆ, ಆದರೆ ಬಡವರು ನಮ್ಮ ಸಮಾಜದ ಜನ ಎಲ್ಲಿ? ನೀವು ನೋಡಿರಿ, ನಾನು ಇವತ್ತು 25 ವರ್ಷ ರಾಜಕಾರಣ ಮಾಡಿದ್ದೀನಿ ಇಲ್ಲಿ ಬಿಜಾಪುರದಲ್ಲಿ, 15-16 ವರ್ಷ, ಈಗಿನ 5 ವರ್ಷ. ಒಂದು ದಿನ ಆದರೆ ನನ್ನ ಸಮಾಜನ ಕರೆದು ಕಲೆ ಹಾಕಿ ನಾ ಒಂದು ಮೀಟಿಂಗ್ ನೋಡಿರಿ, ನಂದು ನೋಡಿರೇನಪ್ಪ, ಯಾರು ನೀವೇ ನೋಡಿರಿ ಹೇಳಿ. ನನ್ನ ಸಮಾಜದ ಜನರನ್ನು ಕರೆಸಿ ದಲಿತರನ್ನ ನಾ ಯಾವ ಮೀಟಿಂಗು ಜೀವನದಾಗ ಮಾಡಲಿಲ್ಲ. ಅದಕ್ಕೆ ಕಾರಣ ಏನು ಅಂದರೆ ನಮ್ಮ ಸಮಾಜ ಅತ್ಯಂತ ಬಡ ಸಮಾಜ. ಬಾ ಅಂದ್ರೆ ರೊಕ್ಕ ನಾವು ಕೊಡಬೇಕು, ದುಡ್ಡು ಯಾರು ಹಾಕೋರು? ನಾ ಎಲ್ಲಿದ್ದು ಕೊಡಲಿ, ಬೇರೆಯವ್ರ ಕಿಶದ ಕೈ ಹಾಕಿ ಕೊಡಲಿ. ಆ ಕಾರಣಕ್ಕಾಗಿ ಅವರು ದೂರ ಇಟ್ಟುಬಿಟ್ಟಿದ್ದೇವೆ. ಇವೆಲ್ಲ ರಾಜಕೀಯ ಬ್ಯಾಡ್ರಪ್ಪ, ಸುಮ್ಮನೆ ದೂರ ಇರಿ, ಏನು ಮಾಡ್ತೀರಿ? ಸಂಘಟನೆ ಅಂತೂ ಸಾಕಷ್ಟು ಅದ, ಇಲ್ಲ ಅಂತಲ್ಲ. ಆದರೆ ಇವೆಲ್ಲ ಕಲೆ ಹಾಕೋದು ಅವ್ರಿ ಹೇಳೋದು, ಅದು ಜೀವನಕ್ಕೆ ನಾನು ಮಾಡಿಲ್ಲ ಅಂತ ಹೇಳಿ ಹೇಳಕ್ಕೆ. ಕೇಂದ್ರ ಸಚಿವ ಸ್ಥಾನ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.